दिने दिने कावेरता इदे कर्नाटक कुरुक्षेत्र कथन राज्य अधिकार गति पक्ष महाकाळकवन्ना ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಕೂಡ ಫೇಕ್. ಕರ್ನಾಟಕ ಮಹಾಕಥನಕ್ಕೆ ಸಿದ್ಧವಾಗಿದೆ ದಿನಾಂಕ. ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆಯಂತೆ ಬಾಕಿ ಇದೆ. ಇದರ ಮತ್ತೆ ಚುನಾವಣೆ ಆಯೋಗದಿಂದ ತುರ್ತು ಸಂದೇಶವನ್ನ ರವಾನೆ ಮಾಡಿದೆ. ಚುನಾವಣೆ ದಿನಾಂಕ ಘೋಷಣೆ ಸುಳಿವನ್ನ ಕೊಟ್ಟಿದೆ ಆಯೋಗ. ಎಸ್ ದಿನೇ ದಿನೇ ಕಾವೇರ್ತಾನೆ ಇದೆ ಕರ್ನಾಟಕ ಕುರುಕ್ಷೇತ್ರ ಕದನ. ಇನ್ನೂ ಕೂಡ ಚುನಾವಣೆಯ ದಿನಾಂಕ ಘೋಷಣೆ ಆಗುವುದಕ್ಕೂ ಮುನ್ನವೇ ಮೂರು ಪಕ್ಷಗಳು ಭಾರೀ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಅದು ಕೂಡ ರಾಜ್ಯದ ಅಧಿಕಾರದ ಗದ್ದುಗೆಗಾಗಿ ಮಹಾಕಾಳಕವನ್ನ ಮಾಡ್ತಾ ಇವೆ ಮೂರು ಪಕ್ಷಗಳು. ಕ್ಷಣದಲ್ಲಿ ಚುನಾವಣೆಯ ದಿನಾಂಕ ಘೋಷಣೆ ಆಗಬಹುದು. ನೀತಿ ಸಂಹಿತೆಯ ಪ್ರಕ್ರಿಯೆಗಳು ಈಗ ಜೋರಾಗ್ತಾ ಇದೆ. ನೀತಿ ಸಂಹಿತೆಗೆ ಸಿದ್ಧತೆ ಡಿಸಿಗಳಿಗೆ ಈಗಾಗಲೇ ಸಂದೇಶ ಕೂಡ ರವಾನೆ ಆಗಿದೆ. ಚುನಾವಣೆ ದಿನಾಂಕ ಘೋಷಣೆ ಸುಳಿವನ್ನ ಕೊಟ್ಟಿದೆ ಆಯೋಗ. ದಿನಾಂಕ ಯಾವಾಗ ಬರುತ್ತೆ, ಚುನಾವಣೆ ಯಾವಾಗ ಆಗುತ್ತೆ ಅನ್ನೋರಿಗೆ ಈಗ ಸಿಹಿ ಸುದ್ದಿ ಕೊಡ್ತಾ ಇದೆ. ಪತ್ರದ ಮೂಲಕ ಚುನಾವಣಾ ಅಧಿಕಾರಿಗಳಿಗೆ ತುರ್ತು ಸೂಚನೆಯನ್ನು ಕೂಡ ನೀಡಿದೆ. ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ, ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಈಗ ಪತ್ರ ಕೂಡ ರವಾನೆ ಆಗಿದೆ. ಯಾವುದೇ ಕ್ಷಣದಲ್ಲಿ ಚುನಾವಣೆ ಘೋಷಣೆ ಆಗಬಹುದು. ನೀತಿ ಸಂಹಿತೆ ಪ್ರಕ್ರಿಯೆಗಳನ್ನ ಸಿದ್ಧವಿಟ್ಟುಕೊಳ್ಳಿ ಅಂತ ಈಗಾಗಲೇ ಸಂದೇಶ ಕೂಡ ರವಾನೆ ಆಗಿದೆ. ನೀತಿ ಸಂಹಿತೆಗೆ ಸಿದ್ಧತೆ, ಡಿಸಿಗಳಿಗೆ ಮಹತ್ವದ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಹಾಗಾದ್ರೆ ಚುನಾವಣೆಯ ದಿನಾಂಕ ಘೋಷಣೆಗೆ ಈಗಾಗಲೇ ಸುಳಿವನ್ನ ನೀಡಿದೆ ಚುನಾವಣಾ ಆಯೋಗ. ಕರ್ನಾಟಕ ಕುರುಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಯಾವುದೇ ಕ್ಷಣದಲ್ಲಿ ಈಗ ಚುನಾವಣೆಯ ದಿನಾಂಕ ಘೋಷಣೆ ಆಗಬಹುದು. ನೀತಿ ಸಂಹಿತೆ ಪ್ರಕ್ರಿಯೆಗಳನ್ನ ಸಿದ್ಧ ಇಟ್ಕೊಳ್ಳಿ ಅಂತ ಈಗಾಗಲೇ ಎಲ್ರಿಗೂ ಕೂಡ ಪತ್ರವನ್ನ ರವಾನೆ ಮಾಡಲಾಗಿದೆ. ಪತ್ರದ ಮೂಲಕವೇ ಈಗಾಗಲೇ ಸಂದೇಶವನ್ನು ಕೂಡ ನೀಡಲಾಗಿದೆ. ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ, ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರದ ಮೂಲಕ ಈಗಾಗಲೇ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ದಿನಾಂಕ ಹೊರಬೀಳಬಹುದು. ಹಾಗಾಗಿನೇ ಎಲ್ಲರೂ ಕೂಡ ಸಿದ್ಧರಾಗಿರಬಹುದು. ಎಎಪಿ ಕೆಆರ್ಪಿಪಿ ಕೂಡ ಕಮಾಲ್ ಮಾಡೋದಕ್ಕೆ ಈ ಕಡೆ ಭರ್ಜರಿ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ. ಎಎಪಿ ಆ್ಯಪ್, ಆಮ್ ಆದ್ಮಿ ಪಕ್ಷ ಕೂಡ ಹಾಗೆ, ಕೆಆರ್ಪಿಪಿ ಪಕ್ಷ ಕೂಡ ಬರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಬರೀ ಮೂರೇ ಪಕ್ಷ ಅಲ್ಲ, ಇನ್ನೂ ಮೂರ್ನಾಲ್ಕು ಪಕ್ಷಗಳು ಕೂಡ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆ್ಯಡ್ ಆಗುತ್ತೆ. ಹಾಗಾಗಿ ಆಯಾಯ ಪಕ್ಷಗಳಲ್ಲಿ ಈಗಾಗಲೇ ಬರದ ಪ್ರಚಾರವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಯಾವಾಗ ಚುನಾವಣೆಯ ದಿನಾಂಕ ಅನೌನ್ಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಬಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಚುನಾವಣಾ ದಿನಾಂಕ ನಿಗದಿ ಆದರೆ ಸಾಕು, ಈಗ ಈ ಹಿಂದೆ ಮಾಡಿಕೊಂಡು ಬಂದಿರುವಂತಹ ತಯಾರಿ ಏನಿದೆ ಮುಂದಿನ ದಿನಗಳಲ್ಲಿ, ಈಗ ಇನ್ನೂ ಕೂಡ ಚುನಾವಣೆಯ ದಿನಾಂಕ ಅನೌನ್ಸೇ ಆಗಿಲ್ಲ. ಈಗ ಮೂರು ಪಕ್ಷಗಳು ಬರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗ
ಚುನಾವಣೆ ದಿನಾಂಕ ನಿಗದಿ ಆಗೋದ್ರೆ ಇನ್ನಷ್ಟು ಆಕ್ಟಿವ್ ಆಗಬಹುದು. ಹಾಗಾದ್ರೆ ಇಲ್ಲಿ ಮೂರು ಪಕ್ಷಗಳಿಗೆ ಇನ್ನು ಮೂರ್ನಾಲ್ಕು ಪಕ್ಷಗಳು ಕೂಡ ಆಡ್ ಆಗುತ್ತೆ. ಎ ಪಿ ಹಾಗೆ ಕೆ ಆರ್ ಪಿ ಪಿ ಪಕ್ಷ ಕೂಡ ಈಗಾಗಲೇ ಬರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಯಾವುದೇ ಸಂದರ್ಭದಲ್ಲಾದರೂ ಕೂಡ ಚುನಾವಣೆಯ ದಿನಾಂಕವನ್ನ ಹೊರ ಬೀಳುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಹೆಚ್ಚಿದೆ. ಹಾಗಾಗಿನೇ ಈಗಾಗಲೇ ಡಿ ಸಿಗಳಿಗೂ ಕೂಡ ಪತ್ರವನ್ನ ಕಳಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ಗಳಿಗೆಯಲ್ಲಾದರೂ ಕೂಡ ಚುನಾವಣೆಯ ದಿನಾಂಕ ನಿಗದಿ ಆಗ್ಬೋದು. ಹಾಗಾಗಲೇ ಎಲ್ಲರೂ ಕೂಡ ಹೈ ಅಲರ್ಟ್ ಆಗಬೇಕು ಅಂತ ಈಗಾಗಲೇ ಚುನಾವಣಾ ಆಯೋಗ ಒಂದಷ್ಟು ಕಿವಿ ಮಾತನ್ನ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಚುನಾವಣೆ ದಿನಾಂಕ ಘೋಷಣೆಯನ್ನ ಸುಳಿವು ಬಿಟ್ಕೊಟ್ಟಿದೆ ಆಯೋಗ. ಹಾಗಾಗಿನೇ ಯಾವಾಗ ಚುನಾವಣೆ ದಿನಾಂಕ ಹೊರಬೀಳುತ್ತೋ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ವೆಯ್ಟಿಂಗ್ಗೆ ಇನ್ನೇನು ಯಾವಾಗ ಅಂತ ನಾವು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಯಾವಾಗ ಬಿಡ್ತೀವಿ ಅಂತ ಅವ್ರಿಗೂ ಗೊತ್ತಿಲ್ಲ. ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ, ನಾವು ಯಾವಾಗಾದ್ರೂ ಚುನಾವಣೆಯ ದಿನಾಂಕವನ್ನ ನಿಗದಿ ಮಾಡಬಹುದು. ಇಲ್ಲಿ ಎಲ್ಲರೂ ಕೂಡ ಹೈ ಅಲರ್ಟ್ ಆಗಿರ್ಬೇಕು ಅಂತ ಈಗಾಗಲೇ ಚುನಾವಣಾ ಆಯೋಗ ಹೇಳಿರುವಂಥದ್ದು. ಎಸ್, ಇದರ ಮಧ್ಯೆನೇ ಈಗ ಚುನಾವಣಾ ಆಯೋಗದಿಂದ ತುರ್ತು ಸಂದೇಶವನ್ನು ಕೂಡ ನೀಡಿದೆ. ಪತ್ರದ ಮೂಲಕವೇ ಚುನಾವಣಾ ಅಧಿಕಾರಿಗಳಿಗೆ ತುರ್ತು ಸೂಚನೆಯನ್ನ ನೀಡಿರುವಂಥದ್ದು. ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಹಾಗೆ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಈಗಾಗಲೇ ಸಂದೇಶ ಕೂಡ ರವಾನೆ ಆಗಿದೆ. ನೀತಿ ಸಂಹಿತೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಡಿ ಸಿಗಳಿಗೆ ಮಹತ್ವದ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಎ ಪಿ ಹಾಗೆ ಕೆ ಆರ್ ಪಿ ಪಿ ಕೂಡ ಕಮಾಲನ್ನ ಮಾಡಬೇಕು, ಈ ಬಾರಿಯ ಗದ್ದುಗೆಯನ್ನ ನಾವು ಕೂಡ ಏರ್ಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನ ಎ ಪಿ ಪಕ್ಷ ಆಗಿರ್ಬೋದು, ಕೆ ಆರ್ ಪಿ ಪಿ ಪಕ್ಷ ಆಗಿರ್ಬೋದು, ಇವೆರಡು ಕೂಡ ಆಸೆಯನ್ನ ಇಟ್ಕೊಂಡಿದೆ. ಆದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ನೋಡ್ಬೇಕಾಗುತ್ತೆ. ಈಗಾಗಲೇ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಪಕ್ಷಗಳು ಭಾರಿ ಚಾಲೆಂಜಿಂಗ್ ಆಗಿ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸೋದಕ್ಕೆ ಸಿದ್ಧರಾಗಿದ್ದಾರೆ. ನೋಡ್ಬೇಕು ಯಾರ ಮುಡಿಗೆ ಏರುತ್ತೆ ಪಟ್ಟ ಅಂತ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಎಸ್ ಬಸವರಾಜ್, ಈಗಾಗಲೇ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಈಗ ಚುನಾವಣಾ ಡೇಟ್ ಕೂಡ ರಿಲೀಸ್ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ಹೇಳಿದ್ದಾರೆ, ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರ ಬಗ್ಗೆ ಅಂತ? ಚಂದ್ರಕಲಾ, ಈಗಾಗಲೇ ಚುನಾವಣಾ ಆಯೋಗ ರಾಜ್ಯಕ್ಕೆ ಕೂಡ ಭೇಟಿ ಕೊಟ್ಟು ಸಾಕಷ್ಟು ತಯಾರಿ ಕೂಡ ನಡೆಸಿರುವಂತದ್ದು, ಇನ್ನೇನು ಚುನಾವಣಾ ಅಧಿಸೂಚನೆ ಹೊರಡಿಸುತ್ತೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಒಂದು ಮುನ್ಸೂಚನೆಯನ್ನ ಚುನಾವಣಾ ಆಯೋಗ ನೀಡಿರುವಂತದ್ದು, ಒಂದು ರಾಜ್ಯದ ಒಂದು ಚುನಾವಣಾ ಅಧಿಕಾರಿಗಳು ಕೂಡ ಒಂದು ಪತ್ರವನ್ನು ಕಳಿಸಿರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ಚುನಾವಣೆ ಯಾವ ಹಂತದಲ್ಲಿ ಅಂದ್ರೆ ಇದೇ ಒಂದು ತಿಂಗಳಲ್ಲಾಗಿರ್ಬೋದು ಅಥವಾ ಮುಂದಿನ ತಿಂಗಳಲ್ಲಾಗಿರ್ಬೋದು ಸದ್ಯದಲ್ಲಿ ಆಗುವಂತ ನಿರೀಕ್ಷೆ ಇರುವಂತದ್ದು. ಹಾಗಾಗಿ ಚುನಾವಣಾ ಒಂದು ಅಧಿಸೂಚನೆ ಹೊರಡಿಸೋಕ್ಕಿಂತ ಮುಂಚೆ ಏನೇನು ತಯಾರಿ ಬೇಕೋ ಅವೆಲ್ಲವೂ ಕೂಡ ನೀವು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಕೇಂದ್ರ ಚುನಾವಣಾ ಆಯೋಗ ರಾಜ್ಯಕ್ಕೆ ಕೂಡ ಒಂದು ಪತ್ರ ಬರೆದಿರುವಂತದ್ದು. ಈಗಾಗಲೇ ರಾಜ್ಯದಲ್ಲೂ ಕೂಡ ಬಂದು ಕೇಂದ್ರ ಚುನಾವಣಾ ಆಯೋಗ ಆಯುಕ್ತರು ಕೂಡ ಸಾಕಷ್ಟು ಚುನಾವಣಾ ಸಿದ್ಧತೆಗಳು ಪರಿಶೀಲನೆ ಮಾಡಿದ್ದಾರೆ. ಸಾಕಷ್ಟು ಚುನಾವಣಾ ಚುನಾವಣಾ ಅಧಿಕಾರಿಗಳ ಜೊತೆ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಒಂದು ಸಭೆ ಕೂಡ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಆ ಒಂದು ಪತ್ರವನ್ನು ಕೂಡ ಹೊರಡಿಸಿರುವಂತದ್ದು. ಈಗಾಗಲೇ ಚುನಾವಣೆಯನ್ನು ಕೂಡ ಯಾವುದೇ ಕ್ಷಣದಲ್ಲಿಕ್ಕಾದ್ರೂ ಒಂದು ಸೂಚನೆ ಹೊರಡಿಸಬಹುದು. ಹಾಗಾಗಿ ಒಂದು ರಾಜ್ಯದಲ್ಲಿ ಏನು ಚುನಾವಣಾ ಒಂದು ವ್ಯವಸ್ಥೆಗೆ ಏನ್ ಬೇಕೋ ಅವೆಲ್ಲ ಸಲಕರಣೆಗಳಾಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಇವಕ್ಕೆಲ್ಲವೂ ಕೂಡ ಸಿದ್ಧತೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ರಾಜ್ಯಕ್ಕೂ ಕೂಡ ಪತ್ರ ಬರೆದಿರುವಂತದ್ದು. ಚಂದ್ರಕಲಾ, ಧನ್ಯವಾದಗಳು ಬಸವರಾಜ್ ಹೂಗಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾವುದೇ ಕ್ಷಣದಲ್ಲಾದ್ರೂ ಹೊರಬೀಳಬಹುದು ಚುನಾವಣೆಯ ದಿನಾಂಕ. ಹಾಗಾಗಿನೇ ಈಗ ಮೂರು ಪಕ್ಷಗಳು ಕೂಡ ಹೈ ಅಲರ್ಟ್ ಆಗಿದೆ. ಇನ್ನೂ ಕೂಡ ಬರದ ಸಂಚಾರವನ್ನ ಮಾಡೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಪತ್ರವನ್ನು ಕೂಡ ರವಾನೆ ಮಾಡಿದೆ ಚುನಾವಣಾ ಆಯೋಗ. We'll be right back.